ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಕಲಾವಿದನ ಅಂತಿಮ ಗುರಿನೇ ಜನಗಳನ್ನ ಎಂಟರ್ಟೈನ್ ಮಾಡೋದು. ಅವರು ನಕ್ಕಾಗ ಅಲ್ಲಿಂದ ಒಳ್ಳೆ ರೆಸ್ಪಾನ್ಸ್ ಬಂದಾಗ ನಾವು ಮಾಡಿದ ಕೆಲಸ ಖುಷಿ ಏನು ಸಾರ್ಥಕ ಅನಿಸುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ನಾವೊಂದಷ್ಟು ತಿಂಗಳುಗಳು ವರ್ಷಗಳು ಕಷ್ಟಪಟ್ಟಿರ್ತೀವಲ್ಲ ಒಂದು ಸಿನಿಮಾಗೆ, ಸಾರ್ಥಕ ಆಯಿತು ಅನಿಸುತ್ತೆ. ಬಟ್ ಇವತ್ತು ನಮ್ಮ ಜನಗಳು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಿಜವಾಗ್ಲೂ ನನಗೆ ಸಮಾಧಾನ ಆಯಿತು. ಒಂದೊಂದು ಪಂಚಗೂ ನಗ್ತಾಯಿದ್ರು, ಖುಷಿ ಪಡ್ತಾಯಿದ್ರು, ಸಾರ್ಥಕ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ನಾವು ಆ್ಯಕ್ಟ್ ಮಾಡಿದ್ದೀವಿ, ಆ್ಯಕ್ಟ್ ಮಾಡಿದ್ರು ಕೂಡ ನನಗೆ ಗೊತ್ತಿಲ್ಲದೆ ಕತೆ ಒಳಗಡೆ ಮುಳುಗಿ ಅದರೊಳಗಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಏ, ನಾವು ಆ್ಯಕ್ಟ್ ಮಾಡಿದ್ದೀವಲ್ವಾ, ನಾವು ಟೆಕ್ನಿಕಲ್ಲಾಗಿ ನಾವು ಅದನ್ನು ನೋಡ್ತಾನೂ ಇಲ್ಲ. ನಾವಲ್ಲಿ ತೆರೆ ಹಿಂದೆ ಅಟ್ಲೀಸ್ಟ್ ನೆನಪಾಗಬೇಕಲ್ವಾ, ಇಲ್ಲಿ ಇಷ್ಟು ಸೈಕಲ್ ಹೊಡೆದಿದ್ವಿ, ಇಲ್ಲಿಷ್ಟು ತಪ್ಪು ಮಾಡಿದ್ವಿ, ಇಲ್ಲಿ ಇಷ್ಟೊಂದು ಟೈಮ್ ತೊಗೊಂಡ್ವಿ, ಇದೆಲ್ಲ ಏನೂ ನೆನಪಾಗ್ತಿಲ್ಲ. ಕತೆ ಒಳಗಡೆ ನಾವು ಆಡಿಯನ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅಷ್ಟು ಕ್ಯೂರಿಯಸ್ ಆಗಿದೆ ಈ ಕತೆ, ಅದಕ್ಕಿಂತ ಹೆಚ್ಚು. 2003 ಕೂಡ ಕಾಲೇಜ್ ಹುಡುಗ, 2023 ಕಾಲೇಜ್ ಹುಡುಗ. ಅಂದ್ರೆ ಸ್ವಲ್ಪ ಮರುಗು ಅವ್ರಿಗೆ ಇನ್ನು ಜನವರಿ. ಒಳ್ಳೆ ಪಾತ್ರ ಅಂದ್ರೆ ರಿಯಲ್ ಲೈಫು ರಿಯಲ್ ಲೈಫ್ಗೂ ಇದು ಸಂಬಂಧವೇ ಇಲ್ಲ ಆ ಥರದ ಒಂದು ಪಾತ್ರ ನನಗೆ ಚೈತನ್ಯ ಅವರು ಕೊಡಿಸಿದ್ದಾರೆ. ಆ್ಯಂಡ್ ನಾನು ಚೆನ್ನೈಲಿರ್ತೀನಿ ಯೂಶ್ವಲಿ. ಸುಮಾರು ವರ್ಷಗಳ ನಂತರ ನಾನು ಕನ್ನಡ ಈ ಒಂದು ಸಿನಿಮಾಗೆ ಕನ್ನಡದಲ್ಲಿ ಬಂದಿದ್ದೀನಿ. ಭಾಳ ಖುಷಿ ಇದೆ, ಕನ್ನಡಿಗನಾಗಿ ನನಗೆ ಹೆಮ್ಮೆ ಇದೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ. ಆ್ಯಂಡ್ ಮುತ್ಸದಿ ನಟರಿದ್ದಾರೆ ಇಲ್ಲೆಲ್ಲ, ತಾಂಡವರಾಮ್ ಇರ್ಬೋದು, ನಮ್ಮ ದೂಪೆ ಇವರು, ಧನರಾಜ ಆಚಾರ್ ಅವರು ಇರ್ಬೋದು, ಲಿಖಿತ್ ಇರ್ಬೋದು, ಯುರ್ ಆಲ್ ವೆರಿ ಯುನೋ ಸೀಸನ್ಡ್ ಆ್ಯಕ್ಟರ್ಸ್. ಅವ್ರಗಳ ಮಧ್ಯೆ ನಾವೆಲ್ಲೋ ಸುಮ್ಮನೆ ಈ ಏನೋ ಏನಂತಾರೆ ಹಾರ ಜೊತೆ ದಾರಾನೂ ಸೇರುತ್ತೆ ಅಂತಾರಲ್ಲ, ಆ ಥರ ನನಗೆ ಭಾಳ ಖುಷಿ ಇದೆ ಈ ಸಿನಿಮಾ. ಆ್ಯಂಡ್ ಜನರಲ್ ರಿಯಾಕ್ಷನ್ ಭಾಳ ಖುಷಿ ಕೊಡುತ್ತೆ ನನಗೆ. ಕಾಮಿಡಿ ಈಸ್ ಎ ವೆರಿ ಸೀರಿಯಸ್ ಬಿಸ್ನೆಸ್ ಸೊ ಟು ಸ್ಟಾರ್ಟ್ ವಿತ್, ಆ್ಯಂಡ್ ಅದನ್ನು ಮಾಡೋದು ಭಾಳ ಕಷ್ಟ. ದಿಸ್ ಇಸ್ ಅ ಟೀಮ್ ವರ್ಕ್, ಎಲ್ಲರೂ ಅವ್ರವ್ರ ಕೆಲಸನ ಅವರು ಭಾಳ ಚೆನ್ನಾಗಿ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸಿನಿಮಾಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಜನ, ಯಾಕೆಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಖುದ್ದಾಗಿ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಡೋಂಟ್ ವೆಯ್ಟ್ ಫಾರ್ ಓ ಟಿ ಟಿ, ಇದನ್ನು ಇದು ಓ ಟಿ ಟಿಗೆ ಬರುತ್ತೆ ಟಿ ವಿಗೆ ಬರುತ್ತೆ ಅಂತ ದಯವಿಟ್ಟು ವೆಯ್ಟ್ ಮಾಡಿಬಿಡಿ. ಸಿನಿಮಾ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರ ನೋಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಕಾಮಿಡಿ ಅಬ್ಸಲ್ಯೂಟ್ಲಿ ಅಲ್ಲ. ನರಸಿಂಹರಾಜ್ ಅವರಾಗಿರ್ಬೋದು, ಬಾಲಣ್ಣ ಅವ್ರಿಗೆ ಸಾಕಷ್ಟು ಎಂಥ ಅದ್ಭುತ ಕಲಾವಿದರು ನಮ್ಮ ಕನ್ನಡದಲ್ಲಿ ಇದ್ದಾರೆ ಇದ್ರು, ಅವರೆಲ್ಲ ಆ ಥರ ಡಬಲ್ ಆಂಟಾಂಡರ್ಸ್ ಯಾವುದೂ ಮಾಡಿರಲಿಲ್ಲ. ಅದೊಂದು ಬೇರೆ ಶಾನ್ರ ಅದು. ಬಟ್ ಇದು ಸಿಚುವೇಷ್ನಲ್ ಕಾಮಿಡಿ, ಏನೇನು ನಡೆಯುತ್ತೆ ಅನ್ನೋದು ಅದನ್ನೆಲ್ಲ ತುರುಕಿ ಮಾಡುವಂಥ ಯಾವ ಹರಸಾಹಸನೂ ಮಾಡಿಲ್ಲ ಇಲ್ಲಿ. ಸಿಚುವೇಷನ್ಗೆ ಏನೇನು ಬೇಕು ಅದನ್ನು ಇಲ್ಲಿ ಈ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಸೊ ಈ ಥರದ ಸಿನಿಮಾ ಎಲ್ಲರೂ, ನೀವು 10 ವಯಸ್ಸಿಂದ 60 ವಯಸ್ಸದ 60 70 80 ವಯಸ್ಸಿನವರು ನೋಡ್ಬೋದಂತ ಸಿನಿಮಾ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತಿರೋದಕ್ಕೇ ಅವರ ಒಂದು ಆರೈಕೆಯ ಫಲ. ನನಗೆ ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋ ಅವಕಾಶ ಸಿಕ್ಕಿದೆ. ಎಷ್ಟೋ ಸಲ ಈ ಸಂತೋಷ್ ಥಿಯೇಟ್ರಿಗೆ ಬಂದು ಉಳಿದ ಸ್ಟಾರ್ಸ್ ಕನ್ನಡ ಫಿಲ್ಮ್ಗಳನ್ನ ನೋಡಿದೆ, ನಾನು ಎಂಜಾಯ್ ಮಾಡಿದ್ದೀನಿ. ಇವತ್ತು ನಾನು ಸ್ಪೆಷಲ್ ಯಾಕಂದರೆ ನಾನು ನನ್ನ ಫಿಲ್ಮ್ ನೋಡೋಕ್ಕೆ ಬಂದಿದ್ದೀನಿ, ಅದು ಅಷ್ಟು ದೊಡ್ಡ ಪರದೆಯಲ್ಲಿ ನನ್ನ ನೋಡ್ಕೊಳ್ಳೋದು. ನಾನು ಏನಂದರೆ ಒಂದು ಸಣ್ಣ ಪಾತ್ರ ಬಂದು ಹೋದರೆ ಸಾಕು ಅನ್ನೋ ಥರ ಇದ್ದವನು. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಬಂದು ಹೋದ್ರೆ ಸಾಕು, ಒಂದು ಸಿನಿಮಾದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಟ್ ಇಂಥ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದರೆ ನನಗೆ ಸೋಷಿಯಲ್ ಮೀಡಿಯಾದವರು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಪೋರ್ಟ್ ಮಾಡ್ತಿರೋ ಒಂದು ಆರೈಕೆಯ ಫಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಜವಾಬ್ದಾರಿ ತರಿಸಿದೀವಿ ಇವ್ರಿಗೆ, ಜವಾಬ್ದಾರಿ ತರಿಸಿದೀವಿ ಇವ್ರಿಗೆ. ಆಮೇಲೆ ಆ್ಯಕ್ಚುಲಿ ನನಗೆ ಇವರು ಸಿಕ್ಕಿರೋದೆ ನನ್ನ ಪುಣ್ಯ ಒಂದು ಫಸ್ಟ್ ಫಿಲ್ಮಿಗೆ. ಯಾಕಂದರೆ ಇವರು ನನ್ನನ್ನು ಎಷ್ಟು ಅಂದರೆ ನಾನು ಹೊಸಬ ಅನ್ನೋ ಥರ ಟ್ರೀಟ್ ಮಾಡಲಿಲ್ಲ, ಈಗಲೂ ನಾನು ಅವ್ರ ಕಾಲು ಎಳಿಬೋದು, ಅವ್ರು ಏನೂ ಅನ್ನೋದಿಲ್ಲ. ಅಷ್ಟು ಲೀನಿಯನ್ಸ್ ಕೊಟ್ಟಿದ್ದಾರೆ, ಅಷ್ಟು ಫ್ರೆಂಡ್ಶಿಪ್ಪಲ್ಲಿ ನಾವು ಆಫ್ ಸ್ಕ್ರೀನ್ ಕೂಡ ಎಂಜಾಯ್ ಮಾಡಿದ್ದೀವಿ, ಅದೇ ನೀವು ಆನ್ ಸ್ಕ್ರೀನಲ್ಲೂ ನೋಡ್ಬೋದು. ಅಲ್ಲಿ ಏನು ಎಂಜಾಯ್ ಮಾಡಿದ್ದೀವಿ, ಮತ್ತು ಅಜಯ್ ಅವರು
ಯಾವಾಗಲೂ ಸೀನ್ ಹೋಗೋ ಮುಂಚೆ ಡೈಲಾಗ್ ಈ ಥರ ಬರಬೇಕು ಈ ಥರ ಬರಬೇಕು ಅಂತ ಪ್ರಾಕ್ಟೀಸ್ ಮಾಡಿ ನಾವು ಹೋಗ್ತಿದ್ದೀವಿ. ತಾಂಡವರು ಕೂಡ ಡೈಲಾಗ್ ಈ ಥರ ಅಮ್ಮ ಹೇಳಬೇಕು ಕಣೋ ಅಂತೇಳಿ ನಮ್ಮ ಹತ್ರ ಪುಷ್ ಮಾಡಿ ತುಂಬ ಅಂದರೆ ಅದು ಒಂದು ಒಳ್ಳೆ ಬ್ಯಾನರ್. ಆಮೇಲೆ ಕೆ ಎಂ ಚೈತನ್ಯ ಸರು ವಂಡರ್ಫುಲ್ ಡೈರೆಕ್ಟ್ರು, ಅದ್ಭುತವಾದ ಕೋ ಆರ್ಟಿಸ್ಟ್, ಅದಕ್ಕೆ ಈ ಅದ್ಭುತವಾದ ಸಿನಿಮಾ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೋಡಿ, ಅದ್ಭುತವಾದ ಸಿನಿಮಾ, ಔಟ್ ಆ್ಯಂಡ್ ಔಟ್ ಕಾಮಿಡಿ, ಫ್ಯಾಮಿಲಿ ಸಮೇತ ನೋಡಿಕೊಂಡು ಕೂತು ಎಂಜಾಯ್ ಮಾಡುವಂಥ ಸಿನಿಮಾ. ಅಬ್ಬಬ್ಬ ನೋಡಿ, ಸಿನಿಮಾ ಚಿತ್ರಮಂದಿರಗಳಲ್ಲೇ ನೋಡಿದೆ. ಥ್ಯಾಂಕ್ ಯು. ಟಿವಿಯಲ್ಲಿ ಬರುತ್ತೆ ಅಂತ ದಯವಿಟ್ಟು ಕಾಯಬೇಡಿ, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ನುಗ್ಗಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು.